ದ್ವಿತೀಯ ಭಾಷೆ ಕನ್ನಡ 6ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಶ್ರೀ ದಾಮೋದರ್ ರಘೋಜಿ ಮೆಮೋರಿಯಲ್ ಆಂಗ್ಲ ಮಾಧ್ಯಮ ಶಾಲೆ ಕಲಬುರಗಿ. ವಿದ್ಯಾರ್ಥಿಗಳೇ, ನಾವಿಂದು ಪಾಠ 3 ಕೂಗುತ್ತಿದೆ ಪಕ್ಷಿ ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಪಾಠ 3 ಕೂಗುತ್ತಿದೆ ಪಕ್ಷಿ. ಪಾಠ 3 ಕೂಗುತ್ತಿದೆ ಪಕ್ಷಿ ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳುವ ಮುಂಚೆ ನಾನು ನಿಮಗೆ ಕೆಲವು ಚಿತ್ರಗಳನ್ನು ತೋರಿಸುತ್ತೇನೆ. ಬನ್ನಿ, ಆ ಚಿತ್ರಗಳು ಯಾವುವು ಎನ್ನುವುದನ್ನು ನೋಡಿ. ವಿದ್ಯಾರ್ಥಿಗಳ ಚಿತ್ರಗಳನ್ನು ಗಮನಿಸಿ. ಈ 3 ಚಿತ್ರಗಳು ಅಪಾಯದಲ್ಲಿವೆ, ಕಷ್ಟದಲ್ಲಿ, ಸಂಕಷ್ಟದಲ್ಲಿವೆ. ಈ 3 ಚಿತ್ರಗಳು ಕಷ್ಟದಲ್ಲಿ ಹಾಗೂ ಅಪಾಯದಲ್ಲಿವೆ. ಮೊದಲನೆಯ ಚಿತ್ರ, ಇಲ್ಲಿ ಮಗು ರಸ್ತೆಯಲ್ಲೂ ಬಿದ್ದಿದೆ. ಮಗು ರಸ್ತೆಯಲ್ಲಿ ಬಿದ್ದಿದೆ. ಹಾಗೆ ಇಲ್ಲಿ 2ನೇ ಚಿತ್ರ, ಮೊಲ ಬೇಟೆಗಾರನ ಬಲೆಗೆ ಸಿಲುಕಿ ವಿಲವಿಲ ಒದ್ದಾಡುತ್ತಿದೆ. ವಿದ್ಯಾರ್ಥಿಗಳ ಚಿತ್ರ ಗಮನಿಸಿ. ಹಾಗೆ ಇಲ್ಲಿ 3ನೇ ಚಿತ್ರ, ನಾಯಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದೆ. ವಿದ್ಯಾರ್ಥಿಗಳೇ, ಇಂತಹ ಸಂದರ್ಭದಲ್ಲಿ, ಇಂತಹ ಸಂದರ್ಭ ನಮ್ಮ ಕಣ್ಣೆದುರಿಗೆ ಬಂದಾಗ ನಾವು ಏನು ಮಾಡಬಹುದು ಎಂಬುದೇ ಇಲ್ಲಿ ನನ್ನ ಪ್ರಶ್ನೆ. ನಮ್ಮ ಕಣ್ಣೆದುರಿಗೆ ಇಂತಹ ಸಂದರ್ಭಗಳು ಬಂದರೆ ನಾವು ಏನು ನೀವು ಏನು ಮಾಡುತ್ತೀರಿ ಆಲೋಚಿಸಿ. ಇಂತಹ ಸಂದರ್ಭ ನನ್ನೆದುರಿಗೆ ಬಂದಾಗ ನಾನು ಖಂಡಿತ ಈ 3 ಪ್ರಾಣಿ ಅಥವಾ ಮಗುವಿಗೆ ಸಹಾಯ ಮಾಡಲು ಮುಂದಾಗುತ್ತೇನೆ ಅಲ್ಲವೇ? ನೀವು ಅಷ್ಟೇನೆ, ಏಕೆಂದರೆ ಅದು ಸಹಜ. ಯಾರೇ ಆಗಲಿ, ಯಾರೇ ಆಗಲಿ, ಅವರು ಕಷ್ಟದಲ್ಲಿರುವ ಸನ್ನಿವೇಶದಲ್ಲಿ ನಾವು ಅವರಿಗೆ ಸಹಾಯ ಮಾಡಬೇಕು. ಯಾರೇ ಆಗಲಿ ಕಷ್ಟದಿಂದಾಗ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡಬೇಕು. ಇಲ್ಲಿ ಇದೇ ಮಾನವೀಯತೆಯ, ಮನುಷ್ಯನ ಸಹಜವಾದ ಗುಣ. ವಿದ್ಯಾರ್ಥಿಗಳೇ, ಈ ಪಾಠವು ಅಷ್ಟೇ ಮಾನವೀಯತೆ, ಮಾನವೀಯತೆ ಸಹಾನುಭೂತಿಗೆ ಸಂಬಂಧಿಸಿದಾಗಿದೆ. ಇಲ್ಲಿನೂ ನಿಮ್ಮ ಹಾಗೆ ಮಕ್ಕಳು ಹೇಗೆ ಒಂದು ಪಕ್ಷಿಯನ್ನು ಸಹಾಯ ಮಾಡುತ್ತಾರೆ, ಆ ಸಹಾಯವನ್ನು ಮಾಡಿ ಆ ಪಕ್ಷಿಯ ನೋವನ್ನು ಹೋಗಲಾಡಿಸಲು ಎಂಬುದನ್ನೇ ಈ ನಮ್ಮ ಪಾಠದಲ್ಲಿ ಬಂದಿದೆ. ವಿದ್ಯಾರ್ಥಿಗಳೇ, ಬನ್ನಿ ಈಗ ನಾವು ನಿಮ್ಮ ಗದ್ಯಪಾಠ 3 ಕೂಗುತ್ತಿದೆ ಪಕ್ಷಿ ಅಂತಕ್ಕಂಥ ಪಾಠವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಗಮನಿಸ್ತಾ ಇದ್ದೀರಲ್ಲಿ, ನಿಮ್ಮ ಪಠ್ಯಪುಸ್ತಕದ ಪಾಠ 3 ಕೂಗುತ್ತಿದೆ ಪಕ್ಷಿ ಪುಟ ಸಂಖ್ಯೆ 12, 13 ಹಾಗೂ 14. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ 12, 13 ಹಾಗೂ 14, ಪಾಠ 3 ಕೂಗುತ್ತಿದೆ ಪಕ್ಷಿ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಈಗ ಪಾಠ 3 ಕೂಗುತ್ತಿದೆ ಪಕ್ಷಿ ಅಂತಕ್ಕಂತಹ ಪಾಠದ ಪುಟ ಸಂಖ್ಯೆ 12ನ್ನು ನಾನು ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಪಾಠವನ್ನು ಪ್ರಾರಂಭಿಸ್ತಾ ಇದ್ದೀನಿ. ನಾನು ಓದುವಾಗ ತಾವುಗಳೆಲ್ಲರೂ ತಮ್ಮ ಪಠ್ಯಪುಸ್ತಕದಲ್ಲಿ ಏನು ಮಾಡಬೇಕು ಅಂದರೆ, ಆ ಪಾಠವನ್ನು ನೋಡಬೇಕು. ಆಮೇಲೆ ನಾನು ವಿವರಣೆಯನ್ನು ನೀಡುವಾಗ ಪಾಠವನ್ನು ಸರಿಯಾದ ರೀತಿಯಲ್ಲಿ ಆಲಿಸಬೇಕು. ವಿದ್ಯಾರ್ಥಿಗಳೇ, ಪಾಠ ಪ್ರಾರಂಭಿಸೋಣ. ಪಾಠ ಪ್ರಾರಂಭಿಸೋಕ್ಕಿಂತ ಮುಂಚೆ ಪಾಠ ಪ್ರವೇಶ ಅಂತ ಹೇಳಿದೆ ನೋಡಿ. ಒಂದು ಸುಂದರ ಕಾಡು, ಒಂದು ಸುಂದರ ಕಾಡು, ಅಲ್ಲೊಂದು ಮೊಲ ಬೇಟೆಗಾರನ ಬಲೆಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡುತ್ತಿದೆ. ಈಗ ನೀವೇನು ಮಾಡುತ್ತೀರಿ ಚರ್ಚಿಸಿ. ಶಾಲಾ ಮೈದಾನದಲ್ಲಿ ಹುಡುಗನೊಬ್ಬ ಬಿದ್ದಿದ್ದಾನೆ, ಕಾಲಿನ ಚರ್ಮ ಕಿತ್ತು ರಕ್ತ ಸೋರಿ ಬಂದಿದೆ. ಈಗ ನೀವೇನು ಮಾಡಬಹುದು ತಿಳಿಸಿ. ಇಂತಹ ಸಹಾಯ, ಮನೋಭಾವ, ಪರಿಸರ ಪ್ರೇಮ, ಸಹಜೀವನ, ದೇಶ ಪ್ರೇಮದ ಭಾವನಾತ್ಮಕ ಬದುಕು ಈ ಪಾಠದಲ್ಲಿ ಗದಿಗಿರಿ ನಿಂತಿದೆ. ಇಲ್ಲಿ ಪಕ್ಷಿಗಳು ಮರವನ್ನು ಪ್ರೀತಿಸುವ ಪರಿಯನ್ನು ಓದಿ ನೋಡೋಣ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಚಿತ್ರದಲ್ಲಿ ತೋರಿಸ್ತೀನಿ. 1ನೇ ಚಿತ್ರದಲ್ಲಿ, 1ನೇ ಚಿತ್ರದಲ್ಲಿ ಏನಿತ್ತು ಅಂತಂದರೆ, ಇಲ್ಲಿ ಒಂದು ಮೊಲ ಏನಾಗ್ತಿತ್ತಪ್ಪ ಅಂದರೆ, ಬೇಟೆಗಾರನ ಬಲೆಗೆ ಸಿಲುಕೊಂಡು ವಿಲಿವಿಲಿ ಒದ್ದಾಡ್ತಿತ್ತು. ಇನ್ನೊಂದು ಚಿತ್ರದಲ್ಲಿ ಏನಪ್ಪಾ ಅಂತಂದರೆ, ಒಂದು ನಾಯಿ ನೀರಿಗೆ ಕೊಚ್ಕೊಂಡು ಹೋಗ್ತಿತ್ತು. ಇನ್ನೊಂದು ಚಿತ್ರದಲ್ಲಿ ಏನಿತ್ತು ಅಂತಂದರೆ, ಒಂದು ಮಗಿ ಏನಪ್ಪಾ ಅಂದರೆ ಬಿದ್ದು ಗಾಯ ಮಾಡ್ಕೊಂಡಿರ್ತಕ್ಕಂತಹ ಒಂದು ಚಿತ್ರ ನೋಡಿದ್ದೀವಿ. ಹಾಗಾಗಿ ಈ ಕೂಗುತ್ತಿದೆ ಪಕ್ಷಿ ಅಂತಕ್ಕಂಥ ಪಾಠದಲ್ಲಿ ಏನಂದರೆ, ಇಲ್ಲಿ ಸಹಾಯ ಮನೋಭಾವ, ಪರಿಸರ ಪ್ರೇಮ, ಸಹಜೀವನ, ದೇಶ ಪ್ರೇಮ, ಭಾವನಾತ್ಮಕ ಬದುಕನ್ನು ಕುರಿತು ಈ ಪಾಠದಲ್ಲಿ ಏನಪ್ಪಾ ಅಂದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ. ವಿದ್ಯಾರ್ಥಿಗಳೇ, ಈಗ ನಾವು ಪಾಠವನ್ನು ಪ್ರಾರಂಭಿಸೋಣ.
ವಿದ್ಯಾರ್ಥಿಗಳೇ, ನಾನು ಒಂದೊಂದು ಪ್ಯಾರಾಗಳನ್ನು ಸವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ. ತಾವುಗಳೆಲ್ಲರೂ ಸರಿಯಾದ ರೀತಿಯಲ್ಲಿ ಆಲಿಸಬೇಕು, ಅಲ್ಲ ನೋಡಬೇಕಂತಕ್ಕಂಥ ವಿಚಾರ. ನಾನೀಗ ಮೊದಲನೇ ಪ್ಯಾರಾವನ್ನು ಪ್ರಾರಂಭಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಗಮನಿಸಿ, ಕೃಷ್ಣೆ ಮೈ ತುಂಬಿ ಹರಿಯುತ್ತಿದ್ದಾಳೆ. ಅವಳ ಭೋರ್ಗರೆತ, ತೂರಾಟ, ಚೆಲ್ಲಾಟ, ಹರಿಯುವ ಓಟ, ನಯನ ಮನೋಹರ, ಬೆಳ್ಳನೆಯ ನೊರೆ ಬಲು ಚಂದ, ಸುಳಿಗಾಳಿ ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೆಯೇ ಸೊಬಗು, ಬೆಳಗಿನ ಎಳೆಬಿಸಿಲಿನ ಹೊಳಪಿಗೆ ಮಿನಿಮಿನ ಮಿರುಗುವ ನದಿ ಬಲು ಚಂದ, ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಇಲ್ಲಿ ಹನಿಗೂ ಮುತ್ತಿನ ಮಣಿಯ ರೂಪ, ಅಬ್ಬಬ್ಬಾ ಅದೆಷ್ಟು ಸುಂದರ. ವಿದ್ಯಾರ್ಥಿಗಳು ಗಮನಿಸಬೇಕು, ಮೊದಲನೇ ಪ್ಯಾರಾದಲ್ಲಿ ಏನಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯ ನೆರೆ ಜಿಲ್ಲೆ ಆಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಮೈ ತುಂಬಿ ಹರಿತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ನದಿ ಕೃಷ್ಣ ನದಿ. ಆ ಕೃಷ್ಣ ನದಿ ಮೈ ತುಂಬಿ ಹರಿತಾ ಇದೆ. ಅವಳ ಭೋರ್ಗರೆತರ ಕೃಷ್ಣ ನದಿಯ ಭೋರ್ಗರೆತ ಅಂದರೆ ತುಂಬ ಹರಿತಕ್ಕಂತಹ ಒಂದು ಭೋರ್ಗರೆತ, ಅದರ ತೂರಾಟ, ಅದರ ಚೆಲ್ಲಾಟ, ಹರಿಯುವ ಒಂದು ಓಟ ಅಂದರೆ ನದಿ ಹರಿತಕ್ಕಂತಹ ಒಂದು ಓಟ ಅಂದರೆ ವೇಗವಾಗಿ ಓಡ್ತಕ್ಕಂಥ ಒಂದು ನದಿಯ ನಯನ ನೋಡೋಕ್ಕೆ ಬಹಳ ಸೊಬಗಾಗಿ ಬಹಳ ಸುಂದರವಾಗಿ ಕಾಣ್ತಕ್ಕಂಥ ಒಂದು ನೋಟ. ಸುಳಿಗಳಲ್ಲಿ ಸುಳಿ ಅಂತಂದರೆ ಆ ನೀರೇನು ಮಾಡ್ತಿತ್ತಪ್ಪ ರೀ, ಹಿಂಗೆ ಸುಳಿ ಹುಡ್ಕೊಂಡು ಹಿಂಗೇನಪ್ಪ ಅಂದರೆ ಚಕ್ರಾಗಿ ತಿರುಗೇನಪ್ಪ ಅಂದರೆ ಇರ್ತಕ್ಕಂತಹ ಒಂದು ವಿಚಾರ. ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೆ ಸೊಬಗು ಅಂದರೆ ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸುತ್ತಿದ್ರೆ ಆ ಸುಳಿ ಇರ್ತಕ್ಕಂತಹ ಒಂದು ಸುಳಿಯ ನೀರನ್ನು ಸಹಿತ ನೋಡೋಕ್ಕೆ ಎಷ್ಟು ಸೊಬಗಾಗಿದೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಬೆಳಗಿನ ಎಳೆ ಬಿಸಿಲಿನ ಹೊಳಪಿಗೆ ಮಿರುಗುವ ನದಿ ಬಲು ಚಂದ. ಬೆಳಗಿನ ಜಾವದಲ್ಲಿ ಹೋಗಿ ನಾವು ನದಿಯ ಒಂದು ದೃಶ್ಯಗಳನ್ನು ನೋಡಿದಾಗ ಬೆಳಗಿನ ಎಳೆ ಬಿಸಿಲಿನಲ್ಲಿ ಯಾವ ರೀತಿಯಾಗಿ ಕಾಣಿಸಿದ್ರೆ ಮಿನಮಿನ ಮಿರುಗುವ ನದಿ, ಮಿನಮಿನ ಅಂದರೆ ಇಷ್ಟು ಹೊಳಿತಕ್ಕಂತಹ ಒಂದು ರೂಪದಲ್ಲಿ ಆ ನದಿ ನಮ್ಮ ನೋಡೋಕ್ಕೆ ಎಷ್ಟು ಅಂದವಾಗಿ ಕಾಣುತ್ತದೆ. ಸೂರ್ಯನ ಹೊಂಬಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಸೂರ್ಯನ ಕಿರಣಗಳು ಆ ನದಿಯ ಮೇಲೆ ಬಿದ್ದಿದ್ದಾವೆ. ಇಲ್ಲಿ ಹನಿಗೂ ಮುತ್ತಿನ ಮಣಿಯ ರೂಪ, ಅಬ್ಬಬ್ಬಾ ಅದೆಷ್ಟು ಸುಂದರ. ವಿದ್ಯಾರ್ಥಿಗಳೇ, ಈ ಪ್ಯಾರದ ತಾತ್ಪರ್ಯ ಅಷ್ಟೇ. ಒಟ್ಟಿನಲ್ಲಿ ಈ ಸುಂದರವಾಗಿರ್ತಕ್ಕಂಥ ನದಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ, ಈ ಸುಂದರವಾಗಿ ಕಾಣಿಸ್ತಕ್ಕಂತಹ ನದಿಯನ್ನು ಕುರಿತು ಏನಪ್ಪ ಅಂದರೆ ಇಲ್ಲಿ ವರ್ಣನೆ ಮಾಡಲಾಗ್ತಾ ಇದೆ. ಕೃಷ್ಣ ನದಿ ಯಾವ ರೀತಿಯಾಗಿ ತುಂಬಿಕೊಂಡು ಹರಿತಾ ಇದೆ, ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ದೃಶ್ಯವನ್ನು ಕಾಣಿಸ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ನಿಂತ್ಕೊಂಡು ಇಲ್ಲಿ ಏನಪ್ಪ ಅಂದರೆ ನಾವು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಈಗ ನಾನು ಎರಡನೇ ಪ್ಯಾರಾವನ್ನು ಪ್ರಾರಂಭಿಸ್ತೀನಿ. ಇಲ್ಲಿ ಗಮನಿಸಬೇಕು, ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ಅವುಗಳಲ್ಲಿ ಸುಂದರವಾದ ಗಡ್ಡೆ, ನಾರದ ಗಡ್ಡೆ, ಅದು ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದ್ದರೆಂಬ ಪ್ರತೀತಿ. ಇಲ್ಲೊಂದು ಶಿವ ದೇವಾಲಯವೂ ಇದೆ. ಈ ಸದಾ ಹಚ್ಚ ಹಸಿರಿನಿಂದ ಕೂಡಿ ಗಿಡಮರಗಳಿಂದ ಕಂಗೊಳಿಸುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ಎರಡನೇ ಪ್ಯಾರಾ ಏನು ಹೇಳ್ತಾ ಇದ್ದಾರೆ, ಈ ಕೃಷ್ಣಾ ನದಿಯಲ್ಲಿ ಏನಪ್ಪ ಅಂದರೆ ಹಲವಾರು ನಡುಗಡ್ಡೆಗಳಿವೆ. ನಡುಗಡ್ಡೆ ಅಂದರೆ ಸುತ್ತಲೂ ನೀರು, ಮಧ್ಯದಲ್ಲಿ ಮಾತ್ರ ಒಂಚೂರು ಭೂಭಾಗ. ಈ ಕೃಷ್ಣಾ ನದಿಯಲ್ಲಿ ಏನಪ್ಪ ಅಂದರೆ ಹಲವಾರು ನಡುಗಡ್ಡೆಗಳಿವೆ. ಯಾವ ರೀತಿಯಾಗಿ ನಾವು ದ್ವೀಪಗಳಂತೇಳಿ ಕರಿತೀವಲ್ಲ, ದ್ವೀಪ ಅಂತಂದರೆ ಹಿಂಗೇನೋ ಮಧ್ಯದಲ್ಲಿ ಒಂದು ಸ್ವಲ್ಪ ಭೂಪ್ರದೇಶದಲ್ಲಿ ಗಿಡಮರಗಳಿರ್ತಾವೆ, ಆಮೇಲೆ ಏನಪ್ಪ ಅಂದರೆ ಆ ಪಕ್ಕದಲ್ಲಿ ಏನಪ್ಪ ಅಂದರೆ ನೀರು ಹರ್ಕೊಂಡು ಹೋಗಿರುತ್ತೆ, ಅದನ್ನು ನಡುಗಡ್ಡೆಗಳನ್ನು ತಿಳ್ಕೊಂಡು ಕರಿತೀವಿ. ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ಅವುಗಳಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಗಡ್ಡೆ ಇದೆ. ಯಾವುದಂದರೆ ನಾರದ ಗಡ್ಡೆ. ಯಾವ ಗಡ್ಡೆ ಇಲ್ಲಿ ನಾರದ ಗಡ್ಡೆ ಅಂತ ಹೇಳಿದೆ, ಅದು ಎಲ್ಲಿದೆಯಪ್ಪ ಅಂದರೆ ರಾಯಚೂರಿನ ಸಮೀಪದಲ್ಲಿದೆ. ವಿದ್ಯಾರ್ಥಿಗಳೇ, ಕೃಷ್ಣಾ ನದಿ ಏನಿದೆ ಅಂತಂದರೆ ಹಲವಾರು ನಡುಗಡ್ಡೆಗಳನ್ನು ಹೊಂದಿದೆ. ಆ ಹಲವಾರು ನಡುಗಡ್ಡೆಗಳಲ್ಲಿ ಕೃಷ್ಣಾ ನದಿ ಏನಪ್ಪ ಅಂದರೆ ರಾಯಚೂರು ಸಮೀಪದಲ್ಲಿರ್ತಕ್ಕಂತಹ ಒಂದು ಗಡ್ಡೆ ಇದೆ. ಆ ರಾಯಚೂರು ಸಮೀಪ ಯಾವ ಗಡ್ಡೆ ಅಂದರೆ ನಾರದ ಗಡ್ಡೆ ಅಂತಕ್ಕಂತಹ ಒಂದು ನಡುಗಡ್ಡೆ ಇದೆ. ಅಲ್ಲಿ ಏನಿದೆಯಪ್ಪ ಅಂತಂದರೆ ಅಲ್ಲಿ ಬಹಳ ವರ್ಷಗಳ ಹಿಂದೆ ಒಬ್ಬ ಏನಪ್ಪ ಅಂದರೆ ನಾರದ ಮುನಿ ಅಂಥೇಳಿ ಒಬ್ಬರು ಏನಪ್ಪ ಅಂದರೆ ತಪಸ್ಸು ಮಾಡಿದರು. ನಾರದ ಮುನಿ ಅಂತಕ್ಕಂಥವ್ರು ತಪಸ್ಸು ಮಾಡಿದಂತಕ್ಕಂತಹ ಒಂದು ವಿಚಾರ ಇದೆ. ಇಲ್ಲೊಂದು ಶಿವ ದೇವಾಲಯವು ಸಹಿತ ಇದೆ. ವಿದ್ಯಾರ್ಥಿಗಳಲ್ಲಿ ಅಷ್ಟೇ, ನಾರದ ಗಡ್ಡೆ ಅಂತಕ್ಕಂತಹ ಏನಪ್ಪ ಅಂದರೆ ಈ ಒಂದು ಕೃಷ್ಣಾ ನದಿಯ ಒಂದು ನಡುಗಡ್ಡೆ, ಆ ನಾರದ ಗಡ್ಡೆಯಲ್ಲಿ ಏನಪ್ಪ ಅಂದರೆ ಈ ರಾಯಚೂರು ಸಮೀಪ ಆಗಿರ್ತಕ್ಕಂಥ ಈ ಒಂದು ಗಡ್ಡೆ, ಅಲ್ಲಿ ಬಹಳ ದಿನಗಳ ಹಿಂದೆ ಬಹಳ ವರ್ಷಗಳ ಹಿಂದೆ ಏನಪ್ಪ ಅಂದರೆ ನಾರದ ಮುನಿ ಅಂತಕ್ಕಂಥ ಒಬ್ಬ
ಏನಪ್ಪಾರೆ ಋಷಿ ಅಲ್ಲಿ ತಪಸ್ ಮಾಡಿದಂತಕ್ಕಂತಹ ಒಂದು ವಿಚಾರವೂ ಸಹಿತ ಇದೆ. ಆ ಒಂದು ನಾರದ ಗಡ್ಡೆಯಲ್ಲಿ ಏನಪ್ಪಾರೆ ಒಂದು ಶಿವನ ದೇವಾಲಯವೂ ಸಹಿತ ಇದೆ. ಅದು ಯಾವ ರೀತಿ ಆಗಿದೆ ಅಂದರೆ ಸದಾ ಹಚ್ಚು ಹಸಿರಿನಿಂದ ಗಿಡ ಮರಗಳಿಂದ ಕಂಗೊಳಿಸ್ತಿದೆ. ಆ ನಡುಗಡ್ಡೆ ಯಾವ ರೀತಿಯಾಗಿದೆ ಅಂತಂದರೆ ಅಲ್ಲಿ ಒಂದು ಶಿವನ ದೇವಾಲಯ ಇದೆ, ಜೊತೆಗೇನಪ್ಪ ಅಂದರೆ ಸದಾ ಹಚ್ಚ ಹಸಿರಿನಿಂದ ಗಿಡ ಮರಗಳಿಂದ ಕಂಗೊಳಿಸ್ತಕ್ಕಂತಹ ಒಂದು ಗಡ್ಡೆನೇ ನಾರದ ಗಡ್ಡೆ. ಆ ನಾರದ ಗಡ್ಡೆ ಎಲ್ಲಿದಪ್ಪ ಅಂತ ಕೇಳಿದರೆ ರಾಯಚೂರಿನ ಸಮೀಪ ಕೃಷ್ಣಾ ನದಿಯ ಏನಾಗಿದೆಯಪ್ಪ ಅಂದರೆ ನಡುಗಡ್ಡೆಯಾಗಿದೆ. ವಿದ್ಯಾರ್ಥಿಗಳಲ್ಲಿಷ್ಟೇ ಕೃಷ್ಣಾ ನದಿಯ ಒಂದು ಏನಪ್ಪ ಅಂದರೆ ನಡುಗಡ್ಡೆ, ಆ ಕೃಷ್ಣಾ ನದಿಯ ನಡುಗಡ್ಡೆ ಅಂತಪ್ಪೆ ಇಲ್ಲಿ ರಾಯಚೂರು ಸಮೀಪದ ಏನಪ್ಪ ಅಂದರೆ ನಾರದ ಗಡ್ಡೆ ಅಂತಕ್ಕಂತಹ ಒಂದು ನಡುಗಡ್ಡೆ. ಆ ನಡುಗಡ್ಡೆ ಏನಪ್ಪ ಅಂದರೆ ನಾರದ ನಡುಗಡ್ಡೆಯಲ್ಲಿ ಹಲವಾರು ವರ್ಷಗಳ ಹಿಂದೆ ಅಂದರೆ ಕೆಲವು ವರ್ಷಗಳ ಹಿಂದೆ ಏನಪ್ಪ ಅಂದರೆ ಅಲ್ಲಿ ನಾರದ ಮುನಿ ಅಂತಕ್ಕಂಥ ಒಬ್ಬ ಮುನಿ ಏನಪ್ಪಾರೆ ಋಷಿಯೊಬ್ಬರು ತಪಸ್ಸು ಮಾಡಿದ್ದರು ಅಂತಕ್ಕಂತಹ ಒಂದು ವಿಚಾರ ಇದೆ. ಆ ಒಂದು ಜಾಗದಲ್ಲಿ, ಆ ಒಂದು ಸ್ಥಳದಲ್ಲಿ ಈಗ ಪ್ರೆಸೆಂಟ್ ಆಗಿಯೂ ಸಹಿತ, ಈಗ ಸದ್ಯದಲ್ಲಿಯೂ ಸಹಿತ ಒಂದು ಶಿವನ ದೇವಾಲಯವಿದೆ. ಅಲ್ಲಿ ಹೇಗಿದೆಯಪ್ಪ ಅಂದರೆ ಸದಾ ಹಚ್ಚ ಹಸಿರಿನಿಂದ ಕೂಡಿ ಗಿಡಮರಗಳಿಂದ ಕಂಗೊಳಿಸ್ತಕ್ಕಂತಹ ಒಂದು ದೃಶ್ಯ ಏನಪ್ಪ ಅಂದರೆ ಈ ಒಂದು ನಾರದ ಗಡ್ಡೆ, ಕೃಷ್ಣಾ ನದಿಯ ನಡುಗಡ್ಡೆ, ಈ ರಾಯಚೂರು ಸಮೀಪದಲ್ಲಿರ್ತಕ್ಕಂತಹ ನಡುಗಡ್ಡೆಯಲ್ಲಿ ನಾವು ಈಗಲೂ ಸಹಿತ ಕಾಣಬಹುದು ಅಂತಕ್ಕಂತಹ ವಿಚಾರ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು. ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು. ವಿದ್ಯಾರ್ಥಿಗಳೇ, ನಾವೆಲ್ಲ ಟೂರಿಗೆ ಹೋಗ್ತಿರ್ತೀವಿ, ಪಿಕ್ನಿಕ್ ಹೋಗ್ತಿರ್ತೀವಿ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ನೋಡೋಕೆ ಭಾಳ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ. ಹಾಗಾಗಿ ಇಲ್ಲೇನಪ್ಪ ಅಂದರೆ ಈ ಒಂದು ರಾಯಚೂರು ಸಮೀಪದಲ್ಲಿರ್ತಕ್ಕಂಥ ಕೃಷ್ಣ ನದಿಯ ನಡುಗಡ್ಡೆ, ನಾರದ ಗಡ್ಡೆ, ಅದು ಒಂದು ಪ್ರವಾಸಿ ತಾಣವೂ ಹೌದು. ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸಕ್ಕೆ, ಶೈಕ್ಷಣಿಕ ಪ್ರವಾಸ ಅಂತೇಳಿ ಮಾಡ್ತೀವಿ ನಾವು ಟೂರಿಗೆ ಅಂತೇಳಿನಪ್ಪ ಅಂದರೆ ಮಕ್ಕಳು ಹೋಗ್ತಾ ಇದ್ದಿದ್ರು. ವಿದ್ಯಾರ್ಥಿಗಳೇ, ಆ ಒಂದು ನಾರದ ಗಡ್ಡೆ, ಈ ರಾಯಚೂರು ಸಮೀಪದಲ್ಲಿರ್ತಕ್ಕಂತಹ ಕೃಷ್ಣಾ ನದಿಯ ನಡುಗಡ್ಡೆಯನ್ನು ನೋಡಲು ಮಕ್ಕಳಿಗೆ ಹೋಗ್ತಿದ್ರಪ್ಪ ಅಂದರೆ ಟೂರಿಗೆ ಹೋಗ್ತಿದ್ರು, ಪ್ರವಾಸಕ್ಕೆ ಹೊರಟಿದ್ದರು. ಕುಹು ಕುಹು ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು, ಮನಕ್ಕೆ ತಂಪೆರೆಯುತ್ತಿತ್ತು, ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ. ವಿದ್ಯಾರ್ಥಿಗಳಲ್ಲಿ ನೆಕ್ಸ್ಟ್ ಪ್ಯಾರ ಓದ್ತಾ ಇದ್ದೀನಿ. ಇಲ್ಲಿ ಏನಿದೆ ಅಂತ ಕೇಳಿದ್ರೆ ಕುಹು ಕುಹು ಅಂಥೇಳಿ ನಪ್ಪಾರೆ ಹಕ್ಕಿಗಳ ಕಲರವ, ಹಕ್ಕಿಗಳ ಒಂದು ನಾದ, ಹಕ್ಕಿಗಳ ಶಬ್ದ ಕಿವಿಗೆ ಬಹಳ ಇಂಪಾಗನಿಸ್ತಿತ್ತು, ಬಹಳ ಏನಪ್ಪಾರೆ ಸರಿಯಾಗಿ ಅನಿಸ್ತಿತ್ತು. ಮಕ್ಕಳೆಲ್ಲ ಟೂರಿಗೆ ಹೋಗ್ತಿದ್ರು, ಟೂರಿಗೆ ಹೋಗೋ ಸಂದರ್ಭದಲ್ಲಿ ಆ ನಡುಗಡ್ಡೆಯನ್ನು ನೋಡೋಕ್ಕಂತೇಳಿ ಹೋಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಹಕ್ಕಿಗಳ ಎಲ್ಲ ನಾದವನ್ನು ಕೀಳಿ ಈ ಕಿವಿಗೆ ಬಹಳಷ್ಟು ಏನಪ್ಪಾರೆ ಇಂಪಾಗಿ ಅಂದರೆ ಬಹಳ ಚಂದ ಅನಿಸ್ತಿತ್ತು. ಅಷ್ಟೇ ತಂಪೆರೆಯುತ್ತಿತ್ತು, ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ. ಹಕ್ಕಿಗಳು ಹಾಡ್ತಕ್ಕಂತಹ, ಪಕ್ಷಿಗಳು ಹಾಡ್ತಕ್ಕಂತಹ ಆ ಒಂದು ನಾದಕ್ಕೆ ಮಕ್ಕಳೆಲ್ಲರಿಗೆ ಏನಪ್ಪ ಅಂದರೆ ಬಹಳ ಏನಪ್ಪ ಅಂದರೆ ಖುಷಿಯನ್ನು ನೀಡ್ತಿತ್ತು ಅಂತಕ್ಕಂತಹ ವಿಚಾರ. ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೆ ನಾನು ಮುಂದಿನ ಪ್ಯಾರವನ್ನು ಪ್ರಾರಂಭಿಸ್ತಾ ಇದ್ದೀನಿ, ಇಲ್ಲಿ ಗಮನಿಸಬೇಕು. ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು. ಇದ್ದಕ್ಕಿದ್ದಂತೆ ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು. ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳುಮರ, ಎಲ್ಲಿಲ್ ಎಲೆಗಳಿಲ್ಲದ, ಹೂಗಳಿಲ್ಲದ, ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ, ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು. ಮಕ್ಕಳು ಕುತೂಹಲದಿಂದ ಆ ಮರದ ಬಳಿ ತೆರಳಿದರು. ಅಬ್ಬಬ್ಬಬ್ಬಾ, ವಿದ್ಯಾರ್ಥಿಗಳಲ್ಲಿ ಭಾಳ ಆಶ್ಚರ್ಯವಾಗ್ತಕ್ಕಂತಹ ಒಂದು ವಾಕ್ಯ ಇದೆ. ಇಲ್ಲಿ ಗಮನಿಸಿ, ಮಕ್ಕಳು ಸುಂದರ ತಾಣ ಸವಿ ಉಣ್ಣುತ್ತಿದ್ರು. ಯಾಕಂದರೆ ಮಕ್ಕಳೆಲ್ಲ ಟೂರಿಗೆ ಪ್ರವಾಸಕ್ಕೆ ಬಂದಿದ್ದರು. ಆ ಒಂದು ನಡುಗಡ್ಡೆ ನೋಡಿ ಎಲ್ಲ ಹಕ್ಕಿಗಳೇನಪ್ಪ ಅಂದರೆ ಎಲ್ಲ ಪಕ್ಷಿಗಳೇನಪ್ಪ ಅಂದರೆ ಆ ಸಂಗೀತಮಯವಾಗಿರ್ತಕ್ಕಂಥ ನಾದವನ್ಕೆ ಭಾಳ ಏನಪ್ಪ ಅಂದರೆ ಖುಷಿಯಾಗ್ತಿದ್ರು. ಅದೇ ವೇಳೆಯಲ್ಲಿ ಏನಾಗ್ತಿತ್ತು ಅಂದರೆ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಏನಾಗುತ್ತೆ ಅಂದರೆ ಹಕ್ಕಿ ಒಂದರ ಏನಪ್ಪ ಅಂದರೆ ನೋವಿನ ಒಂದು ಕೂಗು ಕೇಳಿಸುತ್ತೆ. ಅಂದರೆ ಯಾವುದೋ ಒಂದು ಕಷ್ಟದಲ್ಲಿರ್ತಕ್ಕಂತಹ ಒಂದು ಧ್ವನಿಯನ್ನು ಈ ಮಕ್ಕಳಿಗೆ ಕೇಳಿಸುತ್ತೆ. ಒಂದು ಹಕ್ಕಿಯ ಧ್ವನಿಯ ಈ ಮಕ್ಕಳಿಗೆ ಕೇಳಿಸಿದಾಗ ಆ ಕಡೆ ತಿರುಗಿ ನೋಡ್ತಾರೆ. ನೋಡಿದಾಗ ಏನಾಗುತ್ತೆ ಅಂತಂದರೆ ಒಂದೇನಪ್ಪ ಅಂತಂದರೆ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ, ಅಂದರೆ ಟೊಂಗೆಗಳು ಮಾತ್ರ ಇದ್ದವು, ಆ ಮರಕ್ಕೆ ಯಾವುದೇ ರೀತಿಯ ಎಲೆಗಳಿರಲಿಲ್ಲ, ಹೂಗಳಿಲ್ಲ, ಹಣ್ಣು ಕಾಯಿಗಳಿಲ್ಲ, ಒಣಗಿತ್ತಿರುವ ಮರ, ಒಣಗಿ ನಿಂತು ಹೋಗಿರ್ತಕ್ಕಂಥ ಮರ, ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು. ವಿದ್ಯಾರ್ಥಿಗಳಿಲ್ಲಿ ನೋಡಿ, ಏನು ಅಂದರೆ ಯಾವುದೋ ಒಂದು ನೋವಿನಿಂದ ಕೂಗ್ತಕ್ಕಂತಹ ಒಂದು ನಾದವನ್ನು ಕೇಳಿ, ಶಬ್ದವನ್ನು ಕೇಳಿ, ಧ್ವನಿಯನ್ನು ಕೇಳಿ ಮಕ್ಕಳು ಆ ಕಡೆ ಹೊಳ್ಳಿ ನೋಡಿದಾಗ ಏನಾಗುತ್ತೆ ಅಂದರೆ ಆ ಕಡೆ ಒಂದು ಮರ, ಒಣ ಟೊಂಗೆಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಆ ಮರದ ಮೇಲೆ ಯಾವುದೇ ರೀತಿಯ ಎಲೆಗಳಿಲ್ಲ, ಹಣ್ಣು ಇಲ್ಲ, ಕಾಯಿ ಇಲ್ಲ,
ಒಣಗೋಗಿ ನಿಂತಿರ್ತಕ್ಕಂತಹ ಒಂದು ಮರ. ಆ ಮರದ ಮೇಲೆ ಏನಪ್ಪ ಅಂದರೆ ಒಂದು ಪಕ್ಷಿ ಕುಳಿತುಕೊಂಡಿದೆ. ಆ ಪಕ್ಷಿ ನೋವಿನಿಂದ ಈ ರೀತಿಯಾಗಿ ಕೂಗುತ್ತಿತ್ತು. ಮಕ್ಕಳು ಕುತೂಹಲದಿಂದ ಆ ಮರದ ಬಳಿಗೆ ತೆರಳಿದರು. ವಿದ್ಯಾರ್ಥಿಗಳು ಗಮನಿಸಬೇಕು, ಆಲೋಚನೆ ಮಾಡಿ, ಮಕ್ಕಳು ಟೂರಿಗೆ ಹೋಗಿದ್ದಾರೆ, ಟೂರಿಗೆ ಪ್ರವಾಸಕ್ಕೆ ಹೋಗಿದ್ದಾರೆ. ಪ್ರವಾಸಕ್ಕೆ ಹೋಗಿ ಏನಪ್ಪ ಅಂದರೆ ಬಹಳ ಖುಷಿಯಲ್ಲಿ ಎಲ್ಲವನ್ನು ನೋಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಏನಾಗುತ್ತೆ, ಒಂದು ಹಕ್ಕಿಯ ಒಂದು ಪಕ್ಷಿ ಏನಪ್ಪ ಅಂದರೆ ನೋವಿನ ಒಂದು ಧ್ವನಿಯನ್ನು ಕೇಳಿ ಆ ಕಡೆ ಹೊಳ್ ನೋಡಿದಾಗ ಪೂರ್ತಿ ಬೋಳಾಗಿರ್ತಕ್ಕಂತಹ ಬರಡಾಗಿರ್ತಕ್ಕಂತಹ ಒಣಗಿ ನಿಂತಿರ್ತಕ್ಕಂತಹ ಮರ ಈ ಮಕ್ಕಳ ಕಣ್ಣಿಗೆ ಕಾಣಿಸುತ್ತೆ. ಆ ಒಣಗಿ ಹೋಗಿ ನಿಂತಿರ್ತಕ್ಕಂತಹ ಮರದಲ್ಲಿ ಏನಿದೆ ಅಂದರೆ ಒಂದು ಪಕ್ಷಿ ಆ ಮರದಲ್ಲಿ ಕುಳಿತುಕೊಂಡು ಈ ರೀತಿಯಾಗಿ ಕೂಗ್ತಾ ಇದೆ. ನೋಡಿ ಏನು ಹೇಳ್ತಾ ಇದೆ, ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದಿದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ, ಏನದು ನಿನ್ನ ಅಳಲು ಎಂದು ಗಣೇಶ್ ಪಕ್ಷಿಯನ್ನು ಪ್ರಶ್ನಿಸಿದ. ವಾವ್, ಎಲ್ಲ ಮಕ್ಕಳು ಆ ಒಂದು ನೋವಿನ ಒಂದು ಧ್ವನಿಯನ್ನು ಕೇಳಿ ಆ ಬರಡಾಗಿ ನಿಂತಿರ್ತಕ್ಕಂತಹ ಒಣಗಿ ಹೋಗಿರ್ತಕ್ಕಂತಹ ಮರದ ಕಡೆಗೆ ಹೋಗಿ ನೋಡಿದಾಗ ಆ ಮರದಲ್ಲಿ ಒಂದು ಪಕ್ಷಿ ಇತ್ತು. ಅದು ನೋವಿನಿಂದ ಕೂಗಿತ್ತು. ಅದಕ್ಕೆ ಎಲ್ಲ ಮಕ್ಕಳು ಆ ಮರದ ಹತ್ರನೇ ಹೋಗಿರ್ತಾರೆ. ಆ ಮರದಲ್ಲಿ ಒಂದು ಪಕ್ಷಿ ಇದೆ, ಆ ಪಕ್ಷಿ ನೋಡ್ಕೊಂಡು ಏನಪ್ಪ ಅಂತಾರೆ, ಇಲ್ಲಿ ಒಬ್ಬ ಬಾಲಕ ಗಣೇಶ್ ಅಂತಕ್ಕಂಥ ಒಬ್ಬ ಹುಡುಗ ಏನು ಮಾಡ್ತಾ ಇದ್ದಾರೆ, ಆ ಹಕ್ಕಿಗೆ ಪ್ರಶ್ನೆ ಏನು ಮಾಡ್ತಾ ಇದ್ದಾನೆ, ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದಿದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದೆಯಾ, ಏನದು ನಿನ್ನ ಅಳಲು. ನೋಡಿ ಇಲ್ಲಿ ಗಣೇಶ್ ಅಂತಕ್ಕಂಥ ಒಬ್ಬ ಹುಡುಗ, ಗಣೇಶ್ ಅಂತಕ್ಕಂತಹ ಬಾಲಕ ಆ ಪಕ್ಷಿಗೆ ಪ್ರಶ್ನೆ ಮಾಡ್ತಾನೆ, ಎಷ್ಟು ಸೊಗಸಾಗಿರ್ತಕ್ಕಂತಹ ತಾಣ ಇದೆ, ಎಷ್ಟು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಒಂದು ವಾತಾವರಣ ಇದೆ, ಸುತ್ತಲೂ ನೀರು ನಡುಗಡ್ಡೆ ಮಾತ್ರ ಪ್ರದೇಶ, ಎಷ್ಟು ಸೊಗಸಾಗಿರ್ತಕ್ಕಂತಹ ಜಾಗ ಇದೆ, ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಆನಂದವಾಗಿದ್ದಾರೆ, ಆದರೆ ನಿಂದೇನು ಇದು, ನೀನೇಕೆ ಈ ನೋವಿನಿಂದ ಕೂಗುತ್ತಿದೆಯಾ, ಏನದು ನಿನ್ನ ಕಷ್ಟ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದಾರೆ ಗಣೇಶ್ ಅಂತಕ್ಕಂಥ ಬಾಲಕ ಆ ಒಂದು ಪಕ್ಷಿಗೆ ಏನು ಮಾಡ್ತಾ ಇದ್ದಾರೆ ಪ್ರಶ್ನೆ ಏನು ಮಾಡ್ತಾ ಇದ್ದಾನೆ. ಆಗ ಆ ಪಕ್ಷಿ ಹೇಳ್ತಾ ಇದೆ ಏನು ಹೇಳ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ, ಅಣ್ಣ ನೋಡಿ ಇಲ್ಲಿ ನನ್ನ ಮರವನ್ನು ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ, ಶಕ್ತಿ ಇಲ್ಲದೆ ಮರ ಸೊರಗಿದೆ, ಆಗಲೋ ಈಗಲೋ ಬೀಳುವಂತಿದೆ ಎಂದಿತು ಪಕ್ಷಿ. ಪಾಪ ಕಷ್ಟದಲ್ಲಿರ್ತಕ್ಕಂಥ ಪಕ್ಷಿ ಆ ಗಣೇಶನಿಗೆ ಹೇಳ್ತಾ ಇದೆ, ಅಣ್ಣ ನೋಡಿಲ್ಲಿ ನನ್ನ ಮರವನ್ನು, ನೋಡಿಲ್ಲಿ ನನ್ನ ಮರ ಯಾವ ರೀತಿ ಆಗಿದೆ, ಅಣ್ಣ ಯಾವ ರೀತಿ ಆಗಿದೆ ನನ್ನ ಮರ, ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ, ಶಕ್ತಿ ಇಲ್ಲದೆ ಮರ ಸೊರಗಿದೆ, ಈಗಲೋ ಆಗಲೇ ಬೀಳುವಂತಿದೆ ಎಂದಿತ್ತು ಆ ಪಕ್ಷಿ. ಗಣೇಶ ಆ ಪಕ್ಷಿಗೆ ಪ್ರಶ್ನೆಯನ್ನು ಕೇಳಿದಾಗ ಎಲ್ಲರೂ ಎಷ್ಟು ಆನಂದವಾಗಿದ್ದಾರೆ, ಎಷ್ಟು ಸಂತೋಷಿದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದೆಯಾ, ಏನು ನಿನ್ನ ಕಷ್ಟ ಅಂಥೇಳಿ ಗಣೇಶ ಹಕ್ಕಿಗೆ ಪಕ್ಷಿಗೆ ಪ್ರಶ್ನೆಯನ್ನು ಮಾಡಿದಾಗ ಆ ಪಕ್ಷಿ ಹೇಳ್ತಾ ಇದೆ, ನೋಡಣ್ಣ ನನ್ನ ಮರ ಯಾವ ರೀತಿಯಾಗಿದೆ, ಎಲೆಗಳೆಲ್ಲ ಉದುರು ಹೋಗಿವೆ, ಟೊಂಗೆಗಳೆಲ್ಲ ಬೋಳಾಗಿವೆ, ಶಕ್ತಿ ಇಲ್ಲದೆ ನನ್ನ ಮರ ಸೊರಗಿ ಹೋಗಿದೆ, ಈಗಲೋ ಆಗಲೋ ಬೀಳುವಂತಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಲ್ಲಿ ಪಕ್ಷಿ ಆ ಗಣೇಶ ಮತ್ತು ಗಣೇಶನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತನ್ನ ಒಂದು ಅಳಲನ್ನು ತನ್ನ ಕಷ್ಟವನ್ನು ಇಲ್ಲಿ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳೇ ಇಲ್ಲೇ ಮತ್ತೆ ಮುಂದಿನ ಪ್ಯಾರವನ್ನು ಗಮನಿಸಿ. ಹಿಂದೆ ಆ ಮರವನ್ನು ನೀನು ನೋಡಿದೆಯಾ, ಈಗ ಏನಿದು ಸೊಬಗ, ಮರ ತುಂಬ ಹಸಿರೆಲೆಗಳು, ಟೊಂಗೆ ಟೊಂಗೆಗೂ ಹೂವು, ಹಣ್ಣು ಸಾವಿರಾರು, ತಂಪಾದ ನೆರಳು ಮನೆ ಮಾಡಿತ್ತು, ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು, ಅದೇನೋ ಕಾರಣವೋ ತಿಳಿಯದು ಎಲೆಗಳೆಲ್ಲ ಒಮ್ಮಿನೊಮ್ಮೆ ಉದುರಲು ಆರಂಭಿಸಿದವು, ಮತ್ತೆ ಚಿಗುರೊಡೆಯಲಿಲ್ಲ, ಮರ ಒಣಗಿಗಟ್ಟಿತ್ತು, ಸೊರಗಿತ್ತು, ಈಗ ಒಣಗುತ್ತಿದೆ ಎಂದಿತ್ತು ಪಕ್ಷಿ. ಅಷ್ಟೇ ಹೇಳಿಲ್ಲ ಪಕ್ಷಿ, ಮತ್ತೆ ಹೇಳ್ತಾ ಇದೆ, ಹಿಂದೆ ಈ ಮರವನ್ನು ನೀನು ನೋಡಿದೀಯಾ, ಹಿಂದೆ ಯಾವ ರೀತಿಯಾಗಿತ್ತು ಮರ ಅಂತಂದರೆ ಈ ಮರ ಬಹಳಷ್ಟು ಸೊಬಗ ನೀಡ್ತಕ್ಕಂತಹ ಮರವಿತ್ತು, ತುಂಬ ಮರದ ತುಂಬ ಏನಪ್ಪ ಅರೆ ಹಸಿರು ಎಲೆಗಳಿದ್ದುವು, ಟೊಂಗೆ ಟೊಂಗೆಗೂ ಹೂ ಹಣ್ಣುಗಳು ಇದ್ದುವು, ಸಾವಿರಾರು ಹೂ ಹಣ್ಣುಗಳಿದ್ದುವು, ತಂಪಾದ ನೆರಳು ಇಲ್ಲಿ ಮನೆ ಮಾಡಿತ್ತು, ನೂರಾರು ಪಕ್ಷಿಗಳಿಗೆ ಈ ಮರ ಆಶ್ರಯ ತಾಣವಾಗಿತ್ತು, ಈಗೇನು ನನಗೆ ತಿಳಿಯಬಲ್ದು ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗಿಗಳೆಲ್ಲ ಏನಪ್ಪ ಅಂದರೆ ಬರಡಾಗಿ ಹೋಗಿವೆ ಎಂದು ಏನಪ್ಪ ಅಂದರೆ ಆ ಮರವನ್ನು ಕುರಿತು ಇಲ್ಲಿ ಪಕ್ಷಿ ಏನು ಮಾಡ್ತಾ ಇದೆ ಅಂದರೆ ಆ ವಿದ್ಯಾರ್ಥಿಗಳಿಗೆ ಆ ಮಕ್ಕಳಿಗೆ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳಿಗೆ ಈ ವಿಚಾರವನ್ನು ತಿಳಿಸ್ತಾ ಇದೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ಯಾರ ಗಮನಿಸಿ, ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಏಕೆ ಎಂದು ಲತಾ ಪ್ರಶ್ನಿಸಿದಳು. ಇವರು ಒಬ್ಬರಲ್ಲ,
ಮಕ್ಕಳೆಲ್ಲ ಹೋಗಿದ್ದಾರೆ. ಗಣೇಶ್ ಅಂತಕ್ಕಂಥ ಬಾಲಕ ಒಂದು ಪ್ರಶ್ನೆಯನ್ನು ಕೇಳಿದಾಗ ಹಕ್ಕಿ ಅದಕ್ಕೆ ಉತ್ತರವನ್ನು ನೀಡಿತು. ಈಗ ಇನ್ನೊಬ್ಬಳು ಲತಾ ಅಂತಕ್ಕಂತಹ ಒಂದು ಹುಡುಗಿ ಏನಪ್ಪ ಅಂದರೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಏನು ಪ್ರಶ್ನೆ ಮಾಡ್ತಾರೆ, ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಏಕೆ, ಯಾಕೆ ಈ ಮರದ ಮ್ಯಾಗ ಅಷ್ಟೊಂದು ಪ್ರೀತಿ ಅದ ಅಂತ ತಿಳ್ಕೊಂಡು ಲತಾ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಆ ಒಂದು ಪಕ್ಷಿಗೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆಗ ಆ ಪಕ್ಷಿ ಮತ್ತೆ ಆ ಪ್ರಶ್ನೆಗೆ ಏನಂತೇಳಿ ಉತ್ತರ ನೀಡ್ತಾಳೆ ಅಂತಕ್ಕಂಥ ವಿಚಾರ ನೋಡಿ. ನನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು, ನಾನು ಇಲ್ಲಿಯೇ ಜನ್ಮ ತಳೆದೆ. ಆದರೆ ನೋಡಿ, ಆದರೆ ಆದರೆ ಈಗ ಈ ಮರ ಈಗ ಸಾಯಲು ಸಿದ್ಧವಾಗಿ ನಿಂತಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಪಾಪ ಲತಾ ಅಂತಕ್ಕಂಥ ಬಾಲಕಿಯ ಪ್ರಶ್ನೆಗೆ ಇಲ್ಲಿ ಹಕ್ಕಿ ಯಾವ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದರೆ, ನನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು, ಈ ಮರದಲ್ಲೇ ಹುಟ್ಟಿ ಬೆಳೆದಿದ್ದಾರೆ, ನಾನು ಸಹಿತ ಇಲ್ಲೇ ಜನ್ಮ ಪಡೆದಿದ್ದೀನಿ. ಆದರೆ ಆದರೆ ಕಷ್ಟ ಆಗ್ತಾ ಇದೆ ಪಾಪಕ್ಕಿಗೆ, ಆದರೆ ಈ ಮರ ಈಗ ಸಾಯಲು ಸಿದ್ಧವಾಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ಬಹಳ ಕಷ್ಟದಲ್ಲಿ ಬಹಳ ನೋವಿನಿಂದ ಏನು ಮಾಡ್ತಾ ಇದೆ ಅಂತಂದರೆ, ಪಾಪ ಆ ಪಕ್ಷಿ ಈ ಮಕ್ಕಳಿಗೆ ಉತ್ತರವನ್ನು ನೀಡ್ತಾ ಇದೆ. ವಿದ್ಯಾರ್ಥಿಗಳೇ, ಇದು ಪುಟ ಸಂಖ್ಯೆ 13 ಇರತಕ್ಕಂತಹ ಒಂದು ಪ್ಯಾರ. ನೆಕ್ಸ್ಟ್ ಪುಟ ಸಂಖ್ಯೆ 14 ನೋಡೋಣ. ಇಲ್ಲಿ ನೋಡಿ, ಹಾಗೇನಾದರೂ ಆದರೆ ನನಗೆ ತಾಣವಿಲ್ಲವೇ ಎಂದು ನೋವಿನಿಂದ ಉಸುರಿತು. ಪಕ್ಷಿಯ ಈ ಮಾತು ಕೇಳಿ ಮಕ್ಕಳಿಗೆ ಕನಿಕರ ಉಂಟಾಯಿತು. ಪಕ್ಷಿಯ ನೋವನ್ನು ಅರ್ಥ ಮಾಡಿಕೊಂಡರು, ಅದನ್ನು ಹೋಗಲಾಡಿಸುವ ಬಗ್ಗೆ ವಿಚಾರ ಮಾಡಿದರು. ವಾವ್, ನೋಡಿ, ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡಬೇಕು, ಅದು ಮಾನವನ ಸಹಜ ಗುಣ ಅಂತೇಳಿ ಆಗಲೇ ಹೇಳಿದೆ. ಸೊ ಹಾಗೆಯೇ ಇಲ್ಲಿ ಮಕ್ಕಳು ಏನಪ್ಪ ಅಂದರೆ, ಆ ಪ್ರವಾಸಕ್ಕೆ ಬಂದಿರತಕ್ಕಂಥ ಮಕ್ಕಳು ಆ ಒಂದು ಏನೋ ಒಂದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಒಂದು ನೋವಿನಿಂದ ಕೂಗ್ತಕ್ಕಂಥ ಪಕ್ಷಿಯ ಧ್ವನಿಯನ್ನು ಕೇಳಿ ಈ ಕಡೆ ಹೊರಳು ನೋಡಿದಾಗ ಅಲ್ಲಿ ಬರಡಾಗಿ ನಿಂತಿರ್ತಕ್ಕಂಥ ಒಂದು ಮರ, ಆ ಬರಡಾಗಿ ನಿಂತಿರ್ತಕ್ಕಂತಹ ಮರಕ್ಕೆ ಏನಪ್ಪಾರೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಪಕ್ಷಿ, ಆ ಪಕ್ಷಿಯನ್ನು ಏನಪ್ಪಾರೆ ಪಕ್ಷಿ ಜೊತೆಗೆ ಸಂಭಾಷಣೆಯನ್ನು ಮಾಡಿದಾಗ ಆ ಪಕ್ಷಿ ಆ ಮರವನ್ನು ಕುರಿತು ತನ್ನ ನೋವನ್ನು ಕುರಿತು ಏನಪ್ಪಾರೆ ಮಕ್ಕಳಿಗೆ ಹೇಳ್ತಾರೆ ಹೇಳಿದಾಗ ಅವಾಗ ಅನಿಸುತ್ತೆ, ಪಾಪ ನಿಜವಾಗಲೂ ಈ ಪಕ್ಷಿಗೆ ಎಷ್ಟು ಕಷ್ಟದಿಲ್ಲದಾಳೆ, ಇದರ ಅಜ್ಜ ಅಜ್ಜಿ ತಂದೆ ತಾಯಿ ಅಣ್ಣ ತಂಗಿ ಇದನ್ನು ಸಹಿತ ಅಲ್ಲೇ ಜನ್ಮ ಪಡ್ಕೊಂಡಿದೆ ಅಂತ ಪಾಪ ಎಲ್ಲರಿಗೆ ಆಸೆ ನೀಡಿರ್ತಕ್ಕಂಥ ಈ ಮರ ಈಗ ಬರಡಾಗಿ ನಿಂತಿದೆ. ಈ ಮರದ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾ ಇದೆ, ಇದಕ್ಕೆ ಎಷ್ಟು ನೋವಿದೆ, ಹೇಗಾದರೂ ಮಾಡಬೇಕು ಪಾಪ ಇದರ ಒಂದು ಏನಪ್ಪ ಅಂದರೆ ಕಷ್ಟವನ್ನು ಹೋಗಲಾಡಿಸ್ಬೇಕಂತಕ್ಕಂಥ ಒಂದು ವಿಚಾರವನ್ನು ಯಾರು ಮಾಡ್ತಾರಪ್ಪ ಅಂದರೆ, ಆ ಪ್ರವಾಸಕ್ಕೆ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಸೇರಿಕೊಂಡು ಏನಪ್ಪ ಅಂದರೆ ಆ ಪಕ್ಷಿಯ ಒಂದು ನೋವನ್ನು ಹೋಗಲಾಡಿಸಲು ಪ್ರಯತ್ನ ಮಾಡ್ತಾರೆ, ಅಥವಾ ಆ ಒಂದು ನೋವಿನ ಬಗ್ಗೆ ವಿಚಾರ ಮಾಡ್ತಾರೆ. ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತದೆ ಎಂದರು ಬಶೀರ್. ನಾವೆಲ್ಲರೂ ಊರಿಗೆ ಹೋಗಿ ಸಸ್ಯ ವೈದ್ಯರನ್ನು ಕಾಣೋಣ, ಮರದ ಬಗ್ಗೆ ವಿಚಾರಿಸೋಣ, ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ, ಹಸಿರೇ ನಮ್ಮ ಉಸಿರು ಎಂಬ ನಾಣ್ಣುಡಿಯನ್ನು ಎಲ್ಲೆಡೆ ಸಾರೋಣ ಎಂದಳು ದಿವ್ಯಾ. ನೋಡಿ, ಇಲ್ಲಿ ಬಶೀರ್ ಹೇಳ್ತಾನೆ, ಏನು ಹೇಳ್ತಾನಂತೆ, ಪಾಪ ಆ ಪಕ್ಷಿಗೆ ಎಷ್ಟು ಅಭಿಮಾನ ಇದೆಯಲ್ಲ, ಎಷ್ಟು ಭಾವುಕತೆ ಇದೆಯಲ್ಲ, ಈ ಮರ ಮೊದಲಕ್ಕೆ ಏನಪ್ಪಾರೆ ಆಶ್ರಯ ನೀಡಿದೆ, ಅದು ಅಲ್ಲೇ ಬೆಳೆದಿದಂತೆ, ಅದರ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರೂ ಇದರಲ್ಲೇ ಏನಪ್ಪಾರೆ ಆಶ್ರಯ ಪಡ್ಕೊಂಡು ಹೋಗಿರ್ತಕ್ಕಂಥರಾಗಿದ್ದಾರಂತ ಹಿಂದಕ್ಕೆಲ್ಲ ನನಗೆ ಇದು ಆಶ್ರಯ ನೀಡಿತು, ಈಗ ಏನಪ್ಪಾರೆ ಇದು ಬರಡಾಗಿ ನಿಂತಿದೆ, ಅದನ್ನು ಬಿಟ್ಟು ಹೋಗೋದು ಯಾವ ರೀತಿಯಾಗಿ ಅಂತೇಳಿ ವಿಚಾರ ಮಾಡ್ತಾ ಇದ್ದರೆ, ಪಾಪ ಸುಖದ ಸಮಯದಲ್ಲಿ ಜೊತೆಗಿದ್ದೀವಿ, ಕಷ್ಟದ ಸಮಯದಲ್ಲಿ ಇದನ್ನು ಬಿಟ್ಟು ಹೋಗಬಾರ್ದು ಅಂತಕ್ಕಂಥ ವಿಚಾರ ಯಾವ ರೀತಿಯಾಗಿ ಅದರ ಬಗ್ಗೆ ಅಭಿಮಾನ ಇದೆ ಈ ಒಂದು ಪಕ್ಷಿಗೆ ಅದ ಅಂತ ತಿಳ್ಕೊಂಡು ಯಾರು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಬಶೀರ್ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಇಲ್ಲಿ ದಿವ್ಯ ಅಂತಕ್ಕಂಥವ್ರು ಹೇಳ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ನಡ್ರಿ ನಾವಿವಾಗ ಸದ್ಯಕ್ಕೆ ಹೋಗಿ ಏನು ಮಾಡೋಣ ಅಂತಂದರೆ, ಊರಾಗ ಒಬ್ಬರು ಏನಪ್ಪ ಅಂದರೆ ಸಸ್ಯವೈದ್ಯರಿದ್ದಾರೆ, ಎಲ್ಲರೂ ಸೇರಿಕೊಂಡೋಗ ಸಸ್ಯವೈದ್ಯರಿಗೆ ಕರ್ಕೊಂಡು ಬರೋಣ, ಸಸ್ಯವೈದ್ಯರಿಗೆ ಕರ್ಕೊಂಡು ಬಂದು ಆ ಮರದ ಬಗ್ಗೆ ವಿಚಾರಿಸೋಣ, ಯಾವ ರೀತಿಯಾಗಿ ಆ ಮರ ಒಣಗಿದೆ, ಇದಕ್ಕೆ ಏನು ಮಾಡಲು ಸಾಧ್ಯ, ಇದನ್ನು ಯಾವ ರೀತಿಯಾಗಿ ಏನಪ್ಪಾರೆ ಮತ್ತೆ ಏನಪ್ಪ ಅಂದರೆ ಜೀವ ತುಂಬಲು ಸಾಧ್ಯ, ಮತ್ತೆ ಏನಪ್ಪಾರೆ ಹಚ್ಚಸಿರಾಗಿ ಏನಪ್ಪಾರೆ ಇರಕ್ಕೆ ಯಾವ ರೀತಿಯಾಗಿ ಮಾಡೋಣ ಅಂತಕ್ಕಂಥ ಚಿಕಿತ್ಸೆ ಕೊಡ್ಸೋಣ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇಲ್ಲಿ ದಿವ್ಯವೂ ಸಹಿತ ಏನು ಮಾಡ್ತಾಳಪ್ಪ ಅಂದರೆ, ನಡ್ರಿ ಎಲ್ಲರೂ ಸೇರ್ಕೊಂಡು ಹೋಗು, ಡಾಕ್ಟ್ರ್ ಕರ್ಕೊಂಡು ಬರೋಣ ಅಂತ ತಿಳ್ಕೊಂಡು ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ಏನಪ್ಪಾರೆ ಆ ಒಂದು ಹಕ್ಕಿಯ ಒಂದು ಅಳಲನ್ನು ನೋವನ್ನು ಹೋಗಲಾಡಿಸಲಿ ಏನಪ್ಪ ಅಂದರೆ ಮುಂದಾಗ್ಬಿಡ್ತಾರೆ. ಆಗ ಏನಾಗುತ್ತೆ ನೋಡಿಲಿ ಮುಂದಿನ ಪ್ಯಾರ. ಎಲ್ಲ ಮಕ್ಕಳು ಊರಿಗೆ ಹಿಂದಿರುಗಿದರು, ಸಸ್ಯ ವೈದ್ಯರನ್ನು ಮರದ ಬಳಿಗೆ ಕರೆತಂದರು, ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು, ಟೊಂಗೆಯನ್ನು ಗಮನಿಸಿದರು, ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು, ಒಣಗಿದ ಭಾಗಕ್ಕೆ ಔಷಧ ಸವರಿದರು, ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ವಾವ್,
ಎಂತಹ ಕೆಲಸ ಮಾಡ್ತಾಯಿದ್ರು ನೋಡ್ರಿ ಮಕ್ಕಳು. ಆ ಒಣಗಿ ನಿಂತಿರ್ತಕ್ಕಂಥ ಮರವನ್ನು ನೋಡಿ, ಆ ಪಕ್ಷಿಯ ನೋವನ್ನು ನೋಡಿಕೊಂಡು ಮಕ್ಕಳೆಲ್ಲರೂ ಊರಿಗೆ ಮರಳಿ ಊರಿಗೆ ಹೋಗ್ಬಿಡ್ತಾರೆ. ಊರಿಗೆ ಹೋಗಿ ಅಲ್ಲಿ ಒಬ್ಬ ಸಸ್ಯ ವೈದ್ಯರನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆ ಮರದ ಬಗ್ಗೆ ವಿವರಣೆ ನೀಡ್ತಾರೆ. ವಿವರಣೆ ನೀಡಿ ಏನು ಮಾಡ್ತಾರಪ್ಪ ಅಂದರೆ, ಕರ್ಕೊಂಡು ಬಂದು ಏನು ಮಾಡ್ತಾರಪ್ಪ, ಸಂಪೂರ್ಣವಾಗಿ ಆ ಮರವನ್ನು ಆ ಸಸ್ಯ ವೈದ್ಯರು ನೋಡ್ತಾರೆ, ಟೊಂಗೆಗಳನ್ನು ಗಮನಿಸ್ತಾರೆ, ಏನೇನೋ ವಿಚಾರ ಮಾಡಿ ಏನು ಮಾಡ್ತಾರಪ್ಪರೇ, ಆ ಬೇರುಗಳಿಗೆ ಚುಚ್ಚುಮದ್ದು ಇಂಜೆಕ್ಷನ್ ನೀಡ್ತಾರೆ. ನೀಡಿಬಿಟ್ಟು ಏನು ಮಾಡ್ತಾರಪ್ಪರೆ, ಒಣಗಿದ ಭಾಗಗಳಿಗೆ ಔಷಧವನ್ನು ಸವರ್ತಾರೆ. ಮಕ್ಕಳು ವೈದ್ಯರ ಸಲಹೆಯಂತೆ, ಡಾಕ್ಟರ್ ಯಾವ ರೀತಿಯಾಗಿ ಕೆಲಸ ಮಾಡಂತಾರೋ, ಮಕ್ಕಳು ಸಹಿತ ವೈದ್ಯರು ಹೇಳಿದಂತೆ ಏನು ಮಾಡ್ತಾರಪ್ಪ ಅಂದರೆ, ಆ ಒಂದು ಮರಕ್ಕೆ ಗೊಬ್ಬರ ಹಾಕುವುದು ಮತ್ತು ನೀರು ಹಾಕ್ತಕ್ಕಂಥ ಕೆಲಸ ಎಲ್ಲರೂ ಏನಪ್ಪ ಅಂದರೆ, ಈ ಮಕ್ಕಳು ಈ ರೀತಿಯಾಗಿ ಏನಪ್ಪ ಈ ಕೆಲಸವನ್ನು ಮಾಡ್ತಾ ಹೋಗ್ಬಿಡ್ತಾರೆ. ಆಗ ಮುಂದೇನಾಗುತ್ತೆ ನೋಡಿ. ಕೆಲವು ದಿನಗಳು ಕಳೆದವು, ಮಳೆಗಾಲ ಬಂತು, ಮರ ಚಿಗುರೊಡೆಯಿತು, ಎಲೆಗಳು ಮೈದೆಳೆದವು, ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು, ಹಿಚ್ಚು ಕಾಯಿ ಹಣ್ಣುಗಳು ಜೀವ ತಳೆದವು. ಆ ಮರಕ್ಕೆ ನೂರಾರು ಹಕ್ಕಿಗಳು ಬಂದವು, ಪಕ್ಷಿಗಳ ಕಲರವ ತುಂಬಿತು. ಕೆಲವು ದಿನಗಳ ನಂತರ ಮಳೆಗಾಲ ಬಂತು. ಮಳೆಗಾಲ ಬಂದಾಗ ಅಲ್ಲಿ ಹೋಗಿ ನೋಡಿದಾಗ ಮರ ಏನಾಗಿತ್ತು ಅಪ್ಪರೆ, ಚಿಗರಿ ಒಡೆದಿತ್ತು, ಎಲೆಗಳು ಏನಪ್ಪ ಅರೆ ಎಲ್ಲ ಏನಪ್ಪ ಅರೆ ಮೈ ದೆಳೆದವು, ಟೊಂಗೆಗೂ ಹೂಗಳು ರಾರಾಜಿಸಿದವು, ಹಿಚ್ಚು ಕಾಯಿ ಹಣ್ಣುಗಳು ಜೀವ ತಳೆದವು. ಈ ಮರಕ್ಕೆ ನೂರಾರು ಹಕ್ಕಿಗಳು ಬಂದವು, ಪಕ್ಷಿಗಳ ಕಲರವ ತುಂಬಿತ್ತು. ಮತ್ತೆ ಆ ಒಣಗಿ ಹೋಗಿರ್ತಕ್ಕಂಥ ಮರದಿಂದ ಆ ಕಷ್ಟದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಏನಪ್ಪಾರೆ, ಆ ಪಕ್ಷಿಯ ನೋವನ್ನು ನೋಡಿಕೊಂಡು ಮಕ್ಕಳೆಲ್ಲರೂ ವೈದ್ಯರನ್ನು ಕರೆತಂದು ಏನಪ್ಪಾರೆ, ಅದಕ್ಕೆಲ್ಲ ನೀರು ಹಾಕಿದ್ರು, ಗೊಬ್ಬರ ಹಾಕಿದ್ರು, ಚುಚ್ಚುಮದು ಮಾಡಿದ್ರು, ಆ ಔಷಧಿ ಎಲ್ಲ ಸವರಿಸಿದ್ರು. ಈ ರೀತಿ ಆದಾಗ ಮಳೆಗಾಲ ಸ್ವಲ್ಪ ದಿನಗಳಲ್ಲಿ ಮಳೆಗಾಲ ಚಾಲುವಾಗಿ ಆ ಮರ ಮತ್ತೆ ಯಥಾಪ್ರಕಾರವಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಆಗ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಮರದಲ್ಲಿ ಏನಾಗಿತ್ತು ಅಂದರೆ, ನೂರಾರು ಪಕ್ಷಿಗಳು ಏನಪ್ಪಾರೆ ಬಂದಿದ್ದವು. ಆ ಒಂದು ಪಕ್ಷಿಗಳ ಕಲರವ ಆ ಮರದಲ್ಲಿ ತುಂಬಿ ಹೋಗಿತ್ತು. ಮತ್ತೆ ಮುಂದಿನ ಪ್ಯಾರ, ಮತ್ತೆ ಮಕ್ಕಳು ಪ್ರವಾಸಕ್ಕೆ ಬಂದರು, ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತ್ತು. ಮಕ್ಕಳು ಕುಣಿದು ಕುಪ್ಪಳಿಸಿದರು, ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಮರವು ಮೆಲುಗಾಳಿಗೆ ಎಲೆಗಳನ್ನು ಅಲಗಾಡಿಸಿ ಸಂಗೀತ ನೀಡಿತು, ಋಣ ತೀರಿಸಿತು. ಮಕ್ಕಳು ಹೋ ಎಂದು ಕೂಗಿದರು, ಹಸಿರೇ ಉಸಿರು ಎಂದರು. ವಿದ್ಯಾರ್ಥಿಗಳೇ, ಎಂತಹ ಚಂದ ಪಾಠ. ಮತ್ತೆ ಸ್ವಲ್ಪ ದಿನಗಳ ನಂತರ ಮಕ್ಕಳು ಮತ್ತೆ ಅಲ್ಲಿ ಪ್ರವಾಸಕ್ಕೆ ಬರ್ತಾರೆ. ಬಂದು ನೋಡ್ತಾರೆ, ಮರ ಫುಲ್ ಹಚ್ಚಸರಾಗಿ ಕಂಗೊಳಿಸ್ತಾ ಇತ್ತು. ಅದನ್ನು ನೋಡಿ ಮಕ್ಕಳಿಗೆಲ್ಲ ಉಲ್ಲಾಸ ಖುಷಿ ಕೊಟ್ಟಿತ್ತು. ಮಕ್ಕಳೆದರದಕ್ಕೆ ನೋಡಿ ಕುಣಿದು ಬಿಟ್ಟರು. ಯಾಕಂದರೆ ಆ ಒಣಗಿ ನಿಂತಿರ್ತಕ್ಕಂಥ ಮರ ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯದಿಂದ ಇಂಥ ಚೆಂದಾಗಿದೆ ಅಂತ ಅಂದ್ಕೊಂಡು ನಾವು ಏನೇ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಆದರೆ ಭಾಳ ಮನಸ್ಸಿಗೆ ಖುಷಿ ಕೊಡುತ್ತೆ. ಹಾಗೆ ಮಕ್ಕಳಿಗೆ ಏನಪ್ಪ ಅಂದರೆ, ತಾವು ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ಮರಕ್ಕೆ ಎಷ್ಟು ಚೆಂದಾಗಿದೆ, ಹಕ್ಕಿಗೆ ಸಹಿತ ಹೆಲ್ಪ್ ಆಯಿತು ಅಂತಕೊಂಡು ಆ ಮಾ ಒಳ್ಳೆಯ ಕೆಲಸ ಮಾಡಿದ ಕಸಲಿರ್ತಕ್ಕಂಥ ಸಮಯದಲ್ಲಿ ಆ ಪಕ್ಷಿಗೆ ಹೆಲ್ಪನ್ನು ಮಾಡಿರ್ತಕ್ಕಂಥದ್ದು ಒಣಗೋಗ್ತಕ್ಕಂಥ ಮರಕ್ಕೆ ನಮ್ಮ ಅರೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಒಂದು ವಿಚಾರವನ್ನು ನೋಡಿದಾಗ ಮಕ್ಕಳೆಲ್ಲರೂ ಕುಣದ ಕುಪ್ಪಳಿಸ್ಬಿಡ್ತಾರೆ. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಆ ಗಿಡಮರಗಳಲ್ಲಿರ್ತಕ್ಕಂಥ ಪಕ್ಷಿಗಳು ಸಹಿತ ಹಾಡ್ತಾವಂತೆ, ಮೆಲುಗಾಳಿಗೆ ಎಲೆಗಳು ಅಲುಗಾಡಿಸಿ ಸಂಗೀತ ನೀಡಿದವು. ಮಳೆ ಏನಪ್ಪ ಅಂದರೆ, ಕಾಡಲ್ಲಿರ್ತಕ್ಕಂಥ ಮರ ಗಾಳಿಗೇನಪ್ಪ ಅಂದರೆ ಎಲ್ಲ ಆ ಎಲೆಗಳು ಅಲುಗಾಡಿಸಿತು, ಅದರ ಋಣ ತೀರಿಸಿತು. ಮಕ್ಕಳು ಹೋ ಎಂದು ಕೂಗಿದರು, ಹಸಿರೇ ಉಸಿರು ಅಂತ ಹೇಳಿದ್ರು. ಆ ಒಂದು ಮರವನ್ನು ನೋಡಿ ಮಕ್ಕಳಿಗೆ ಖುಷಿಯಾಗಿ ವಾ ಅಂತಕೊಂಡು ಎಲ್ಲರೂ ಕೂಗ್ತಾರೆ. ಕೂಗಿದಾಗ ಏನಾಗುತ್ತೆ ಅಂದರೆ, ಎಲ್ಲರೂ ಕೂಗ್ಬಿಡ್ತಾರೆ, ಹಸಿರೇ ಉಸಿರು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಕ್ಕಳೆಲ್ಲರೂ ಈ ರೀತಿ ಏನಪ್ಪ ಅಂದರೆ, ಇಲ್ಲಿ ಕೂಗುತ್ತಿದೆ ಪಕ್ಷಿ ಅಂತಕ್ಕಂಥ ಒಂದು ಆ ಒಂದು ಪಕ್ಷಿಯ ಒಂದು ಕಷ್ಟವನ್ನು ಇಲ್ಲಿ ಅವರೇನು ಮಾಡ್ತಾರಪ್ಪ ಅಂದರೆ ಹೋಗಲಾಡಿಸುತ್ತಾರೆ. ವಿದ್ಯಾರ್ಥಿಗಳೇ, ನಾವುಗಳು ಸಹಿತ ಅಷ್ಟೇ, ಯಾರೇ ಆಗಿರಲಿ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಒಂದು ತಾವುಗಳೆಲ್ಲರೂ ಆ ಮನೋಭಾವವನ್ನು ಬೆಳೆಸ್ಕೊಳ್ಬೇಕಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಇಲ್ಲಿನ ನನ್ನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.